ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ನಲ್ಲಿ ನಾನು ಹಣ್ಣನ್ನು ತೋರಿಸ್ತಾ ಇಲ್ಲ, ಮರವನ್ನು ತೋರಿಸ್ತಾ ಇಲ್ಲ. ಒಂದು ವಿಭಿನ್ನವಾದ ಪ್ರಯತ್ನವನ್ನು ನಾವು ಕರ್ನಾಟಕದ ಕರಾವಳಿಯಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾಡೋದಕ್ಕೆ ಹೊರಟಿದ್ದೇವೆ. ನಾವು ಈಗಾಗಲೇ ಸಾಕಷ್ಟು ಒಣ ಹಣ್ಣುಗಳನ್ನು ತಿಂದಿದ್ದೇವೆ, ಜೊತೆಗೆ ಸಾಕಷ್ಟು ಉತ್ಪನ್ನಗಳಲ್ಲಿ ಕೂಡ ಅವುಗಳನ್ನು ತಿಂತಾ ಇದ್ದೇವೆ. ನಿಮ್ಗೆ ಗೊತ್ತಿರ್ಬೋದು, ಖರ್ಜೂರ ಖರ್ಜೂರ ಅಂತ ಹೇಳುವಂಥದ್ದು, ಡೇಟ್ಸ್ ಅಂತ ಹೇಳುವಂಥದ್ದು, ಪಾಮ್ ವೆರೈಟಿಯ ಒಂದು ತಾಳೆ ವೃಕ್ಷಕ್ಕೆ ಹೊಂದಿಕೊಂಡಿರುವಂತಹ ಕುಟುಂಬದ ಒಂದು ತಳಿಯಾಗಿದೆ. ಇದರಲ್ಲಿ ನಾವು ವಿಭಿನ್ನವಾಗಿ ಕಾಣಬಹುದು, ಬಹಳಷ್ಟು ತಳಿಗಳು ಖರ್ಜೂರದಲ್ಲಿದ್ದಾವೆ. ಬರ್ಹಿ, ಕುನೆಂಜಿ, ಹಾಗೆ ಅಜುವ, ಮತ್ತೆ ಮೆರ್ಜುಲ್, ಹೀಗೆ ವಿಶಿಷ್ಟ ತಳಿಗಳಿದ್ದಾವೆ. ಅವುಗಳಲ್ಲಿ ನಾನೀಗ ಕರ್ನಾಟಕಕ್ಕೆ ಸೂಕ್ತವಾದಂತಹ ಒಂದು ತಳಿಯ ಬಗ್ಗೆ ತಿಳಿಸಿ ಹೋಗ್ತಾ ಇದ್ದೇನೆ. ಬರ್ಹಿ ಅಂತ ಹೇಳುವಂಥದ್ದು, ಇವುಗಳು ಹಳದಿ ಬಣ್ಣದಲ್ಲಿ ಇರ್ತದೆ ಕಾಯಿಗಳು. ಸಾಮಾನ್ಯವಾಗಿ ಈ ಖರ್ಜೂರದಲ್ಲಿ ಏನಾಗ್ತದೆ ಅಂದರೆ, ಬೀಜದ ಗಿಡಗಳು 10 ವರ್ಷದಷ್ಟುಕ್ಕಿಂತಲೂ ಮಿಕ್ಕಿ ಸಮಯ ಅಂತ ಕೊಳ್ತದೆ ಬೀಜದ ಗಿಡಗಳು ಹೂ ಬರಲಿಕ್ಕೆ. ಇನ್ನೊಂದು ಸಮಸ್ಯೆ ಏನಂತಂದರೆ, ಈ ಪಾಮ್ ವೆರೈಟಿಯಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಸಪ್ರೇಟ್ ಆಗಿರುವ ಕಾರಣ, ನಾವು ಬೀಜದ ಗಿಡಗಳನ್ನು ಹಾಕಿಕೊಂಡ್ರೆ 10 ವರ್ಷದವರೆಗೆ ಆರೈಕೆ ಮಾಡಿದ ಮೇಲೂ ಕೂಡ ಗಂಡು ಗಿಡಗಳು ಬಂದರೆ ಇವುಗಳನ್ನು ನಾವು ಇವುಗಳಲ್ಲಿ ಹಣ್ಣುಗಳನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರು ಇವಾಗ ನಾವು ಖರ್ಜೂರವನ್ನು ಯಾವ ರೀತಿ ಪ್ಲಾಂಟೇಷನ್ ಆಗ್ತದೆ ಅಂತ ಹೇಳಿದ್ರೆ, ಒಂದು ಟಿಶ್ಯೂ ಕಲ್ಚರ್ ಗಿಡಗಳು, ಅಂಗಾಂಶ ಕಸಿ ಗಿಡಗಳು ಪ್ಲಾಂಟೇಷನ್ ಮಾಡ್ತಾರೆ. ಇಲ್ಲಾಂದರೆ ಇದು ಖರ್ಜೂರದಲ್ಲಿ ಗೆಡ್ಡೆಗಳನ್ನು, ಬಾಳೆಗಳಲ್ಲಿ ಯಾವ ರೀತಿ ಕಂದುಗಳು ಬರ್ತದೋ ಅದೇ ರೀತಿ ಬಾಳೆ ಕಂದುಗಳು ಬಂದ ಹಾಗೆ ನಾವಿಲ್ಲಿ ಕಾಣಬಹುದು. ಗೆಡ್ಡೆಗಳು ಈ ಮುಖ್ಯ ಕಾಂಡದಿಂದ ಹೊರಟು ಬರುವಂಥದ್ದು. ಈ ಮುಖ್ಯ ಕಾಂಡದಿಂದ ಬಂದ ಗೆಡ್ಡೆಗಳನ್ನು ಈ ರೀತಿಯಲ್ಲಿ ಗೋಣಿಗಳನ್ನು, ಅವುಗಳಿಗೆ ಗನ್ನಿ ಬ್ಯಾಗ್ ಅಥವಾ ಗೋಣಿಯನ್ನು ಸುರಿದುಕೊಂಡ್ಬಿಟ್ಟು ಇಲ್ಲಿ ಕಾಣ್ಬೋದು ನೀವು. ಈ ಮೊಳಕೆಗೆ ಗನ್ನಿ ಬ್ಯಾಗ್ಗಳನ್ನು ಇಟ್ಟುಕೊಂಡು ಅವುಗಳಲ್ಲಿ ಮಣ್ಣನ್ನು ಅಥವಾ ಮರಳು ಅಥವಾ ಮಣ್ಣನ್ನು, ಮಿಶ್ರಿತ ಮಣ್ಣನ್ನು ತುಂಬಿಕೊಳ್ತಾರೆ. ಹೀಗೆ ತುಂಬಿಕೊಂಡದ್ದಲ್ಲಿ 2-3 ತಿಂಗಳೊಳಗಡೆ ಬೇರುಗಳು ತುಂಬಿಕೊಂಡು ಅದು ಪ್ರತ್ಯೇಕ ಗಿಡಗಳಾಗ್ತದೆ. ಆವಾಗ ಏನು ಮಾಡ್ತಾರೆ, ಇವುಗಳನ್ನು ಇದನ್ನು ಕತ್ತರಿಸಿ ತೆಗೆದು ಪ್ರತ್ಯೇಕವಾಗಿ ಇವುಗಳ ಗಿಡಗಳನ್ನು ತಯಾರು ಮಾಡಲಾಗ್ತದೆ. ಇವುಗಳೆಲ್ಲವೂ ಕೂಡ ಹೆಣ್ಣು ಗಿಡದ ಕಂದುಗಳಾಗಿರ್ತದೆ. ಹಾಗಾಗಿ 100%-ರಷ್ಟು ಗಿಡಗಳು ಕೂಡ ಹೆಣ್ಣು ಗಿಡಗಳಾಗಿ, ನಮ್ಮಲ್ಲಿ ಗಂಡು ಗಿಡ ಬಂದು ಕಾಯಿ ಬರದೇ ಇರುವಂತಹ ಪ್ರಮೇಯ ಇದರಲ್ಲಿ ಬರುವುದಿಲ್ಲ. ಇಲ್ಲಿ ಏನಾಗ್ತದೆ ಅಂದರೆ, ಈ ಕಂದುಗಳನ್ನು ನಾವು ನೆಡೋದ್ರಿಂದ 10 ವರ್ಷ ಕಾಯುವಂಥ ಪ್ರಮೇಯ ಬರುವುದಿಲ್ಲ. ಯಾಕಂದರೆ ಈಗಾಗಲೇ ಕಾಯಿ ಬರುವಂಥ ಗಿಡದ ಕಂದುಗಳಾದ ಕಾರಣ ಇವುಗಳು 3ನೇ ವರ್ಷಕ್ಕೆ ಹೂ ಬಿಡಲಿಕ್ಕೆ ಆರಂಭವಾಗ್ತದೆ. ಹಾಗಾಗಿ ಇವುಗಳನ್ನು ಹೆಚ್ಚಾಗಿ ನಾವು ಗಿಡದ ಸಸ್ಯಾಭಿವೃದ್ಧಿಯಲ್ಲಿ ಅಥವಾ ಗಿಡದ ನಾಟಿಗಾಗಿ ನಾವು ಉಪಯೋಗ ಮಾಡುವಂಥದ್ದು. ಹೀಗೆ ನೋಡಿ, ಇವಾಗ ಗಿಡಗಳು ಯಾವ ರೀತಿ ಬರ್ತದೆ ಅಂತ ಹೇಳಿದ್ರೆ, ಈ ರೀತಿ ಗದ್ದೆಗಳನ್ನು ಪ್ರತ್ಯಕ್ಷದ ತಕ್ಷಣ ಏನು ಮಾಡ್ತಾರೆ, ನಾವು ಬಾಳೆಗಡ್ಡೆಗಳನ್ನು ಎಲೆಗಳನ್ನು ತೆಗೆಯೋ ಹಾಗೆ ಇವುಗಳ ಎಲೆಗಳನ್ನು ತೆಗೆದು ಬಿಡ್ತಾರೆ. ಎಲೆಗಳನ್ನು ತೆಗೆದು ಬಿಟ್ಟು ಇಲ್ಲಿ ಇಲ್ಲಿ ಕಾಣ್ಬೋದು ನೀವು, ಮುಖ್ಯ ಕಾಂಡವನ್ನು ಉಳಿಸ್ಕೊಂಡ್ಬಿಟ್ಟು ಈ ರೀತಿ ಲ್ಯಾಮಿನೇಷನ್ ಮಾಡಿ ಇದರಲ್ಲಿ ವಿಮಾನದಲ್ಲಿ ಅಥವಾ ಇದರಲ್ಲಿ ನಮಗೆ ರವಾನೆ ಆಗ್ತದೆ. ಈ ರೀತಿ ಬಂದ ಗಡ್ಡೆಗಳನ್ನು ನಾವು ತಕ್ಷಣ ತೆಗೆದು ಏನು ಮಾಡ್ತೇವೆ ಅಂದರೆ, ಇದು ತೆಂಗಿನ ನಾರಿ ಅಥವಾ ಮರಳು ಮಿಶ್ರಿತ ಕವರ್ಗಳಲ್ಲಿ ಹಾಕ್ತೇವೆ. ಇಲ್ಲಿ ಕಾಣ್ಬೋದು ಸಾಕಷ್ಟು ಗಿಡಗಳನ್ನು ನಾವು ಇಲ್ಲಿ ತೆಗೆದು ಇಟ್ಟಿದ್ದೇವೆ. ಈ ಥರದ ಎಲ್ಲ ಗಡ್ಡೆಗಳನ್ನು ಪ್ರತ್ಯೇಕಿಸಿ ಬಂದಂತಹ ಗಡ್ಡೆಗಳು, ಇವುಗಳಲ್ಲಿ ಸಾಕಷ್ಟು ಬೇರುಗಳು ತುಂಬಿಕೊಂಡಿರ್ತದೆ. ಇದು ಮುಖ್ಯ ಕಾಂಡದಿಂದ ಬಿಡಿಸಿಕೊಂಡಂತಹ ಒಂದು ಗಡ್ಡೆ ಆಗಿರ್ತದೆ. ಈ ಗಡ್ಡೆಗಳನ್ನು ನಾವು ನಾಟಿ ಮಾಡೋದರಿಂದ ಬಹಳ ಗಿಡ್ಡವಾಗಿ, ಬಹಳ ನೆಲಮಟ್ಟದಲ್ಲಿ ಇವುಗಳು ಕಾಯಿಗಳನ್ನು ಅಥವಾ ಫಸಲುಗಳನ್ನು ಕೊಡಲಿಕ್ಕೆ ಆರಂಭ ಮಾಡ್ತದೆ. ಇನ್ನೊಂದು ಏನಂದರೆ, ಬರ್ಹಿ ಅಂತ ಹೇಳುವಂಥದ್ದು ನಮ್ಮ ಕರಾವಳಿಗೂ ಕೂಡ ಸೂಕ್ತವಾದಂತಹ ಒಂದು ತಳಿ. ಈಗಾಗಲೇ ಕೊಯಂಬತ್ತೂರು ಕಡೆಗಳಲ್ಲಿ ಕೂಡ ಇವುಗಳ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಗುಜರಾತ್ನಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ, ಇನ್ನು ರಾಜಸ್ಥಾನದಲ್ಲಿ ಕೂಡ ಇವುಗಳ ಪ್ರಯತ್ನ ಆಗ್ತದೆ. ನಮ್ಮ ಕರ್ನಾಟಕದಲ್ಲಿ ಕೂಡ ಕೋಲಾರ ಮತ್ತು ಈ ಕಡೆಗಳಲ್ಲಿ, ಮಂಡ್ಯ ಕಡೆಗಳಲ್ಲಿ ಹಣ್ಣು ಬಿಡುವ ಗಿಡಗಳು ಈಗಾಗಲೇ ಆರಂಭವಾಗಿದೆ. ಇದು ಒಂದು ಕೂಡ ವ್ಯಾವಹಾರಿಕವಾದ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಕರಾವಳಿಯಲ್ಲಿ ನಡುವಾಗ ಏನು ಮಾಡಬೇಕು ಅಂತಂದರೆ, ಸಾಕಷ್ಟು ನೀರು ಬಸಿದು ಹೋಗುವಂಥ ಖರ್ಜೂರ ಅಂತ ಹೇಳುವಂಥದ್ದು ಒಣ ಪ್ರದೇಶದ ಒಂದು ತಳಿಯಾದ ಕಾರಣ, ಇವುಗಳನ್ನು ಸಾಕಷ್ಟು ನೀರು ಬಸಿದು ಹೋಗುವಂತಹ ಜಾಗದಲ್ಲಿ ನಾವು ನೆಡಬೇಕಾಗ್ತದೆ. ಹಾಗೇ ಈ ನೀರು ಬಸಿದು ಹೋಗದೇ ಇರುವಂಥ ಜಾಗ ಆದರೂ ಕೂಡ ನೀವು ಬರೇ ಅಥವಾ ಎತ್ತರದ ದಿಬ್ಬಗಳ ಬದಿಗಳಲ್ಲಿ ಇವುಗಳನ್ನು ನೆಟ್ಟುಕೊಂಡು ನೀರಿನ ಆಶ್ರಯವನ್ನು ಕಡಿಮೆ ಹೊರತೆ ಅಥವಾ ಇದು ಯಾವುದೇ ರೀತಿಯಲ್ಲಿ ನಿಲ್ಲದೇ ಇರುವಂಥ ಜಾಗಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಹೀಗೆ ಮಾಡಿಕೊಂಡು ನಾವು ಮರಳು ಮಿಶ್ರಿತ ಕಾಂಪೋಸ್ಟೆಡ್ ಗೊಬ್ಬರ ಅಥವಾ ತೆಂಗಿನ ನಾರಿನ ಪುಡಿಯಲ್ಲಿ ನೆಟ್ಟುಕೊಂಡು ಇವುಗಳ ಬೆಳೆಸ್ಕೊಳ್ಬಹುದು. ಹಾಗಾಗಿ ನಾವು ಇವುಗಳನ್ನು ಬೆಳೆಸ್ಕೊಂಡು ಮುಂದಿನ 3ನೇ ವರ್ಷಕ್ಕೆ ಇವುಗಳಿಂದ ಹೂಗಳನ್ನು ನಿರೀಕ್ಷೆ ಮಾಡಬಹುದು. ಇತರೆ ನಮ್ಮಲ್ಲಿ ಕೂಡ, ನಾವು ಕರಾವಳಿಯಲ್ಲಿ ಕೂಡ ಖರ್ಜೂರ
ವನ್ನ ಬೆಳಿಬಹುದು ಅಂತ ಅಂದ್ರು ಇದ್ರೆ ಈ ಬರ್ಹಿ, ಮೆಜ್ಜೂಲ್ ಮತ್ತು ಅಜ್ವಾ ಅಂತ ಹೇಳುವಂತ ತಳಿಗಳು. ಇವುಗಳನ್ನ ನಾವು ಈ ರೀತಿ ಗಡ್ಡೆಗಳನ್ನ ಪ್ರತ್ಯೇಕಿಸಿ ನರ್ಸರಿಗಳಲ್ಲಿ ಇವುಗಳನ್ನ ಬೆಳೆಸ್ಕೊಳ್ತೇವೆ. ಗಿಡ ಸಾಕಷ್ಟು ಅಭಿವೃದ್ಧಿ ಆದ ಮೇಲೆ, ಎಲೆ ಹೊಸ ಎಲೆಗಳು ಬಂದ ಮೇಲೆ ಕೂಡ ಇವುಗಳ ಮಾರಾಟವನ್ನು ಅಥವಾ ಯಾವುದೇ ರೀತಿಯ ರೈತರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಹಾಗೆ ಒಂದು ರೀತಿಯ ಖರ್ಜೂರವನ್ನ ನಮ್ಮ ಧರೆಗೆ ತರುವಂತಹ ಒಂದು ಪ್ರಯತ್ನ ಕರ್ನಾಟಕದತ್ತ ತಾವು ಕೂಡ ಆಸಕ್ತಿ ಇದ್ದಲ್ಲಿ ಅಥವಾ ಪ್ರಯತ್ನವನ್ನು ಮಾಡಬಹುದು. ನೋಡ್ಕೊಂಡ್ಬಿಟ್ಟು ಒಳ್ಳೆಯ ತಳಿಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಮ್ಮ ಜಮೀನಿನಲ್ಲಿ ಬೆಳೆಸ್ಕೊಳ್ಬಹುದು. ಆಸಕ್ತಿ ಇದ್ದವರು ನಮ್ಮನ್ನು ಸಂಪರ್ಕಿಸಬಹುದು, ಅಥವಾ ಯಾವುದೇ ರೀತಿಯ ಗುಣಮಟ್ಟದ ಗಿಡಗಳನ್ನು ಲಭ್ಯವಿರುವ ನರ್ಸರಿಗಳಲ್ಲಿ ಖರೀದಿ ಮಾಡಿಕೊಂಡು ನಮ್ಮ ಪ್ರಯತ್ನವನ್ನು ಪಡ್ಕೊಳ್ಬಹುದು. ಯಾವುದೇ ರೀತಿಯಲ್ಲಿ ನಾನು ಕೇಳುವಂಥದ್ದು ವ್ಯಾವಹಾರಿಕವಾಗಿ ಅಲ್ಲದಿದ್ದು ಕೂಡ ನಮ್ಮ ಸ್ವಂತಕ್ಕಾಗಿ, ನಾವು ನಮ್ಮ ಪರಿಶುದ್ಧವಾದ ಆಹಾರಕ್ಕಾಗಿ, ನಾವು ವೈವಿಧ್ಯತೆಗೋಸ್ಕರ ನಮ್ಮ ಖರ್ಜೂರಗಳನ್ನು ಬೆಳೆಸ್ಕೊಳ್ಬಹುದು. ಉತ್ತಮ ಆರೈಕೆ ಇದ್ದಲ್ಲಿ ನಾವು ಅದನ್ನು ಫಲಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ. ಮಿತ್ರರೇ, ಹೊಸ ಹಣ್ಣುಗಳತ್ತ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಾರದ ಭಾನುವಾರದ ಬೆಳಗಿನ ಜಾವ. ನಮಸ್ಕಾರ, ಧನ್ಯವಾದ.